ನೋಡಿ ಇವಾಗ ಸಾಂಬಾರು ತುಂಬ ಚೆನ್ನಾಗಾಗಿದೆ. ಇನ್ನೊಂದು ಸ್ವಲ್ಪ ಮೆತ್ತಗಾಗಬೇಕು, ಟೇಸ್ಟು ಕೂಡ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸಖತ್ತಾಗಿದೆ. ಬೆಂಡೆಕಾಯಿನ ಇಂಥ ಅಲ್ಟಿಮೇಟ್ ರುಚಿ ಇರುವಂತಹ ಸಾಂಬಾರನ್ನು ಹೇಳ್ಕೊಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಕೂಡ ಒತ್ತಿ, ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತವೆ, ನೀವೇ ಮೊದಲು ನೋಡಬಹುದು. ನಮ್ಮ ವಿಡಿಯೋಗಳಿಗೆ ಒಂದು ಲೈಕ್ ಕೊಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಬೆಲ್ಲೈಕನ್ ಕೂಡ ಒತ್ತಿ. ನೋಡಿ ನಾನು ಈ ದಿನ ಬೆಂಡೆಕಾಯಿ ಸಾರು ಮಾಡ್ತಾ ಇದ್ದೀನಿ. ಫಸ್ಟು ಬೆಂಡೆಕಾಯಿನೆಲ್ಲ ತೊಳ್ಕೊಂಡು, ಒಳ್ಳೆ ಬೆಂಡೆಕಾಯಿ ಇದೆ ಇವತ್ತು. ಇನ್ನೊಂದು ಡಿಫ್ರೆಂಟ್ ಟೈಪಲ್ಲಿ ರುಬ್ಬಿ ಮಾಡ್ತಾ ಇದ್ದೀನಿ, ಖಾರ ರುಬ್ಬಿ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಇದೆ ಗೊಜ್ಜು ಅಂತ, ಗೊಜ್ಜು ಅಥವಾ ಸಾಂಬಾರು. ಸ್ವಲ್ಪ ತಿಳಿಗೆ ಮಾಡ್ಕೊಂಡ್ರೆ ಸಾಂಬಾರಾಗುತ್ತೆ, ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಗೊಜ್ಜು ಥರ ಆಗುತ್ತೆ. ಇವತ್ತು ಅದನ್ನು ಮಾಡ್ತಾ ಇದ್ದೀನಿ. ನೋಡಿ ಫಸ್ಟು ಎಲ್ಲ ತೊಳೆದ್ಬಿಟ್ಟು ಟವಲಲ್ಲಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ, ಈರುಳ್ಳಿ ಒಂದು ಸ್ವಲ್ಪ ತೊಳೆದು ಹೆಚ್ಚಿದರೆ. ನೋಡಿ ಬೆಂಡೆಕಾಯಿ ಸಾಂಬಾರಿಗೆ ರುಬ್ಬಲಿಕ್ಕೆ ನಾನು ನೋಡಿ ಸಾಂಬಾರು ಪುಡಿ, ಅಚ್ಚಕಾರದ ಪುಡಿ, ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಮತ್ತು ಹುರುಗಡಲೆ ತೊಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಮಂದ ಬರಲಿಕ್ಕೆ. ನಾನು ಫಸ್ಟು ಇದು ಖಾರ ರುಬ್ಕೊಂಡು ಆನಂತರ ಬೆಂಡೆಕಾಯಿ ಹೆಚ್ಕೊಂಡು ಹುರ್ಕೊಂಡಿರ್ತೀವಲ್ಲ ಅದನ್ನು ಖಾರ ಕಲಿಸ್ಬೇಕಂದ್ರೆ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಖಾರ ರುಬ್ಬಲಿಕ್ಕೆ ಎಲ್ಲ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟು ಪುಡಿ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಖಾರ ರುಬ್ಬಬೇಕು, ಸಣ್ಣಗಿರಬೇಕು, ತುಂಬ ಸಣ್ಣಗಿರಬೇಕು. ನಾವು ಎಷ್ಟು ಸಣ್ಣಗೆ ರುಬ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು, ಯಾಕೆಂದರೆ ಇದಕ್ಕೆ ಬೇಳೆ ಹಾಕೋದಿಲ್ಲ. ಈ ಒಂದಿಟ್ಟಿಗೆ ಅಂತ ನಾನು ಹುರುಗಡಲೆ ಹಾಕಿದ್ದೀನಲ್ಲ ಅದೇ ಉದ್ದೇಶದಿಂದ, ಅದೇ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಕಡಲೆ ಎರಡೂ ಸೇರಿಕೊಂಡು ಮಂದ ಕೊಡುತ್ತೆ ಸಾರು, ಅಂದರೆ ಥಿಕ್ನೆಸ್ ಬರುತ್ತೆ ಸಾಂಬಾರು. ನೋಡಿ ಖಾರ ನಾನು ನುಣ್ಣಗೆ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನೆಲ್ಲ ತೊಳೆದು ನೀರು ಹಾಕಿ ಹದ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಹಚ್ಚಿದ್ದೀನಿ, ಪ್ಯಾನ್ ಇಟ್ಟಿದ್ದೀನಿ. ನೋಡಿ ಅದ್ರ ಬೆಂಡೆಕಾಯಿ ಗ್ರೀನರಿ ತುಂಬ ಚೆನ್ನಾಗಿದೆ ಹಾಕಿದ್ದೀನಿ. ನಾವು ತೊಳೆದು ಒರೆಸುವಾಗ ನೀರಿನಂಶ ಇಲ್ದಂಗೆ ಒರೆಸಿದ್ರೆ ಜಾಸ್ತಿ ಲೋಳೆ ಬರೋದಿಲ್ಲ. ನೀವು ಬೆಂಡೆಕಾಯಿನ ನೀಟಾಗಿ ಒರೆಸ್ತೇ ಹೋದರೆ ಲೋಳೆ ಅಂಶ ಜಾಸ್ತಿ ಬರುತ್ತೆ, ಆದ್ದರಿಂದ ನೋಡಿ ಒರೆಸ್ಕೊಂಡು ನೀಟಾಗಿ ಒರೆಸ್ಕೊಂಡು ಆಮೇಲೆ ಎಣ್ಣೆನಲ್ಲಿ ಈ ರೀತಿ ಹುರಿಬೇಕು. ಇದನ್ನು ಒಂದು ಸ್ವಲ್ಪ ಕೆಂಪು ಹುರ್ಕೋಬೇಕು. ಈ ಸಲ ನಾನು ದಪ್ಪ ದಪ್ಪ ಬೆಂಡೆಕಾಯಿ ತಂದಿದ್ರೂ ಕೂಡ ತುಂಬ ಎಳೆಯದಿತ್ತು, ಹೋಗುವಾಗ ಬಂದಿದೆ, ಈಗ ಯಾವುದು ಬಲ್ತಿಲ್ಲ. ಬೆಂಡೆಕಾಯಿ ತುಂಬ ಚೆನ್ನಾಗಿದೆ, ಇದನ್ನೊಂದು ಸ್ವಲ್ಪ ಕೆಂಪುಗೆ ಹುರ್ಕೋಬೇಕು. ಹೈ ಫ್ಲೇಮೇ ಇದ್ದರೂ ಪರವಾಗಿಲ್ಲ, ಎಣ್ಣೆ ಹಾಕಿದ್ದೀನಿ. ಈ ಸಾಂಬಾರು ಕೂಡ ತುಂಬ ರುಚಿಯಾಗುತ್ತೆ. ನಾನು ಬೆಂಡೆಕಾಯಿ ಸಾಂಬಾರು ತುಂಬ ರೆಸಿಪಿಗಳನ್ನು ಮಾಡಿದ್ದೀನಿ, ಆದ್ರೂ ಇದು ಒಂಥರ ಡಿಫ್ರೆಂಟ್ ಟೈಪು. ಬೇಳೆ ಹಾಕೋಂಗಿಲ್ಲ ಅಂದರೆ ಏನಂದರೆ ಬೆಂಡೆಕಾಯಿನ ಹುರಿದು ಮ್ಯಾರಿನೇಟ್ ಮಾಡಬೇಕು, ಆಮೇಲೆ ನಾವು ಸಾಂಬಾರನ್ನು ಮಾಡಬೇಕು, ಆವಾಗ ತುಂಬ ಟೇಸ್ಟ್ಫುಲ್ ಆಗುತ್ತೆ. ಇದು ಒಂದೆರಡು ನಿಮಿಷ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ, ಆನಂತರ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿಯನ್ನು ತುಂಬ ಜನ ಇಷ್ಟಪಡ್ತಾರೆ, ಅದರಲ್ಲಿ ಕೆಲವರು ಮಾತ್ರ ಯಾಕೆ ಇಷ್ಟಪಡಲ್ಲ ಅಂತಂದರೆ ಲೋಳೆ ಬರುತ್ತೆ ಅಂತ. ಬೆಂಡೆಕಾಯಿ ಹುರಿಯುವಾಗ ನೀಟಾಗಿ ಹುರಿದ್ರೆ ನೋಡಿ ಒಂದು ಸ್ವಲ್ಪನೂ ಲೋಳೆ ಇಲ್ಲ, ಚೆನ್ನಾಗಾಗ್ತಾ ಇದೆ. ಈ ಥರ ಲೋಳೆ ಇಲ್ದಂಗೆ ಹುರಿದ್ರೆ ಹುರಿದು ಮಾಡಿದರೆ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಹುರಿದ್ಬಿಟ್ಟು ಹಾಗೆ ಮಾಡಿದರೆ ಚೆನ್ನಾಗಿರೋಲ್ಲ, ಲೋಳೆ ಆಗುತ್ತೆ, ಅದಕ್ಕೆ ಇಷ್ಟಪಡಲ್ಲ. ಇಷ್ಟಪಡದೆ ಹೋದವರು ತಿನ್ಬೋದು, ಆ ರೀತಿ ಆಗುತ್ತೆ ಇದು. ನೋಡಿ ಗ್ರೀನರಿ ಹಾಗೆ ಉಳಿಸ್ಕೊಂಡು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಒಂದು ಸ್ವಲ್ಪ ರೋಸ್ಟ್ ಆಗ್ತಾ ಇದೆ,
ನಾನು ಅದಕ್ಕೆ ಇವತ್ತು ನಾನ್ ಸ್ಟಿಕ್ ತವಾದಲ್ಲಿ ಹುರಿದ್ರೆ ಈ ರೀತಿ ಆಗುತ್ತೆ. ಬೇರೆದರಲ್ಲಿ ಹುರಿದ್ರೆ ಎಲ್ಲ ಪಾತ್ರೆಗೆಲ್ಲ ಅಂಟ್ಕೊಂಡು ಎಲ್ಲ ಇದಾಗುತ್ತಲ್ಲ, ಇದರಲ್ಲಿ ಪಾತ್ರೆಗೆ ಕೂಡ ಅಂಟೋದಿಲ್ಲ, ಕಲರ್ ಕೂಡ ತುಂಬ ಫ್ರೆಶ್ ಆಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಕಲರು, ಕಲರ್ ಕೂಡ ಚೇಂಜ್ ಆಗೋದಿಲ್ಲ ನೋಡಿ. ಇಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ರೋಸ್ಟ್ ಥರ ರೆಡ್ಡಿಶ್ ರೆಡ್ಡಿಶ್ ಬರುತ್ತೆ. ಈ ರೀತಿ ಮಾಡಿ ಇದರಲ್ಲೇ ಹುರಿದು ನಾನ್ ಸ್ಟಿಕ್ ತವಾದಲ್ಲೇ ಹುರಿದ್ರೆ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ. ನಾನು ಅದರಲ್ಲೂ ಕೂಡ ಹುರಿದು ಮಾಡಿದ್ದೀನಿ, ಇವತ್ತು ಇದರಲ್ಲೇ ಹುರಿದು ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಹುರಿದಿದ್ದಾಗಿದೆ, ನಾನು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ರುಬ್ಬಿದಂಥ ಕಾರಣ ಈ ಪಾತ್ರೆ ಒಳಗಡೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಕೂಡ ಹಾಕ್ತಾ ಇದ್ದೀನಿ. ಇವಾಗ ನಾವು ಹುರಿದಂಥ ಬೆಂಡೆಕಾಯಿನ ಇದರೊಳಗಡೆ ಹಾಕ್ಕೋಬೇಕು ನೋಡಿ. ಈ ಬೆಂಡೆಕಾಯಿ ಇರುತ್ತಲ್ಲ, ಇದನ್ನು ಈ ಖಾರದೊಳಗಡೆ ಹಾಕ್ಕೋಬೇಕು. ಈ ಬೆಂಡೆಕಾಯಿ ಹಾಕ್ಕೊಂಡು ಒಂದು 5 ನಿಮಿಷ ನಾವು ಇದನ್ನು ಮುಚ್ಚಿಟ್ಕೋಬೇಕು ನೋಡಿ. ನಾನು ಗ್ಯಾಸ್ ಹಚ್ಚಿದ್ದೀನಿ, ಪ್ಯಾನ್ ಇಟ್ಟಿದ್ದೀನಿ, ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಿದೆ, ಕರಿಬೇವು ಮತ್ತು ಒಣಮೆಣಸಿನಕಾಯಿ ಹಾಕಿದ್ದೀನಿ. ನಾವಿವತ್ತು ಇಂಗನ್ನು ಹಾಕಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ನೋಡಿ. ಇವಾಗ 10 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಈಗಾಗಲೇ ಅರ್ಧ ಬೆಂದಿರುತ್ತೆ ಹುರಿದಾಗ, ಇನ್ನು ಅರ್ಧ ಮಾತ್ರ ಒಂದು ಸ್ವಲ್ಪ ನೆಂದಿರುತ್ತೆ ಖಾರದಲ್ಲಿ, ಇನ್ನು ಅರ್ಧ ಬೇಗ ಬೇಯುತ್ತೆ. ಇದು ಚೆನ್ನಾಗಿ ಕುದಿಬೇಕು, ಜೋರೂರಿನೇ ಇಟ್ಟಿರ್ತೀನಿ. ನಾನಿವತ್ತು ಗೊಜ್ಜಿನ ಥರ ಮಾಡ್ತಾ ಇಲ್ಲ, ಸಾಂಬಾರಿನ ಹದಕ್ಕೆ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರು, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನಾನು ರುಬ್ಬಲಿಕ್ಕೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಸಾಂಬಾರು ತುಂಬ ಚೆನ್ನಾಗಾಗಿದೆ. ಇನ್ನೊಂದು ಸ್ವಲ್ಪ ಮೆತ್ತಗಾಗಬೇಕು, ಟೇಸ್ಟು ಕೂಡ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸಖತ್ತಾಗಿದೆ. ದಿಢೀರಂತ ಈ ರೀತಿ ಬೇಳೆ ಹಾಕೋಕ್ಕೆ ಟೈಮ್ ಇಲ್ಲದಾಗ ಈ ರೀತಿ ಮಾಡ್ಕೋಬಹುದು. ಇದು ಒಂಥರ ಡಿಫ್ರೆಂಟ್ ಟೈಪು ಸಾಂಬಾರು, ಫೈನಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ತಿಂದೆ ಹೋದರೂ ಕೂಡ ಮಾಡ್ಕೋಬಹುದು, ತಿನ್ನೋ ಅಂಥವರು ಕೂಡ ಇದನ್ನು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಸಾಂಬಾರನ್ನು ಮಾಡಿ ತೋರಿಸಿದ್ದೀನಿ. ಬೆಂಡೆಕಾಯಿ ಬಿಸಿ ಬಿಸಿ ಸಾಂಬಾರು ಫೈನಾಗಿದೆ, ನೀವು ಕೂಡ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡು ಮಾಡಿದ್ದೀನಿ ನೋಡಿ. ಇದಿಷ್ಟೇ ನೋಡಿ, ಇಷ್ಟು ಹದದಲ್ಲಿರುತ್ತೆ ಸಾಂಬಾರು, ಫೈನಾಗಿರುತ್ತೆ. ಎಲ್ಲದಕ್ಕೂ ಮೇನ್ ಕಾರಣ ಅಂತಂದರೆ ನಾನು ಸಾಂಬಾರು ಪುಡಿ ಮಾಡಿದ್ದೀನಲ್ಲ, ಅದು ಆ ಸಾಂಬಾರು ಪುಡಿ ಅಷ್ಟು ಟೇಸ್ಟ್ಫುಲ್ ಆಗಿದೆ. ಅದನ್ನು ಕೂಡ ನೀವು ನಮ್ಮ ಚಾನಲ್ನಲ್ಲಿ ರೆಸಿಪಿ ಇದೆ, ನಾನು ಬಳಸುವ ಸಾಂಬಾರು ಪುಡಿ ಅಂತ, ಅದನ್ನು ನೀವು ನೋಡಿ
ಮಾಡಿಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.